ಹಲೋ ಫ್ರೆಂಡ್ಸ್ ಇದು ಅತ್ರಿ ಪಾಠ ಶಾಲಾ ಮೋಜಿನ ಗಣಿತದ ಸೀರೀಸ್ಗೆ ಸ್ವಾಗತ ಇದರಲ್ಲಿ ಕೊಟ್ಟಿರುವಂತಹ ಪ್ರಶ್ನಾರ್ಥಕ ಚಿಹ್ನೆಗೆ ನೀವು ಉತ್ತರಿಸೋದಕ್ಕೆ ಸಾಧ್ಯನಾ ಉತ್ತರಿಸೋದಕ್ಕೆ ನಾನ್ ನಿಮಗೆ ಹದಿನೈದು ಸೆಕೆಂಡ್ಗಳ ಸಮಯವನ್ನ ಕೊಡ್ತೀನಿ ನಿಮ್ಮ ಸಮಯ ಈಗ ಶುರು ಆಗತ್ತೆ ಉತ್ತರ ದೊರಕಿದೆಯಾ ಸ್ನೇಹಿತರೆ ನಿಮ್ಗೆ ಅಭಿನಂದನೆಗಳು ಈಗ ಬನ್ನಿ ನೋಡೋಣ ಈ ಪ್ರಶ್ನಾರ್ಥಕ ಚಿಹ್ನೆಗೆ ಸರಿಯಾದ ಉತ್ತರವನ್ನ ಇದಕ್ಕೆ ಉತ್ತರಿಸುವಾಗ ನಾವು ಮೊದಲು ಸಂಖ್ಯೆಗಳ ನಡುವಿನ ಸಂಬಂಧವನ್ನ ಗುರುತಿಸಿಕೊಳ್ಬೇಕು ಈಗ ಕೆಳಮುಖವಾಗಿರುವಂತಹ ತ್ರಿಭುಜವನ್ನ ತೆಗೆದುಕೊಳ್ಳೋಣ ಅದರಲ್ಲಿ ಎಂಟನ್ನ ಹತ್ತರಿಂದ ಗುಣಾಕಾರ ಮಾಡಿದಾಗ ಎಂಬತ್ತು ಸಿಗತ್ತೆ ಈ ಎಂಬತ್ತಕ್ಕೆ ಮತ್ತೆ ಹತ್ತನ್ನ ಸೇರಿಸಿದಾಗ ನಮ್ಗೆ ಉತ್ತರ ತೊಂಬತ್ತು ದೊರಕತ್ತೆ ಇದೇ ಸಂಬಂಧವನ್ನ ನಾವು ಮೇಲ್ಮುಖವಾಗಿರುವಂತಹ ತ್ರಿಭುಜಕ್ಕೆ ಅನ್ವಯಿಸಿದಾಗ ಅಂದ್ರೆ ಮೂರನ್ನ ಹತ್ತರಿಂದ ಗುಣಾಕಾರ ಮಾಡಿದಾಗ ಮೂವತ್ತು ದೊರಕತ್ತೆ ಈ ಮೂವತ್ತಕ್ಕೆ ಪುನಃ ಹತ್ತನ್ನ ಸೇರಿಸಿದಾಗ ನಲವತ್ತು ಬರತ್ತೆ ಅಂದ್ರೆ ಪ್ರಶ್ನಾರ್ಥಕ ಚಿಹ್ನೆ ಇರುವಂತಹ ಜಾಗದಲ್ಲಿ ನಾವು ನಲವತ್ತು ಅನ್ನ ಉತ್ತರವನ್ನ ಬರೀಬೇಕು ಹಾಗಾಗಿ ನಲವತ್ತು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಗಣಿತದ ಸಮಸ್ಯೆಗಳು ಹಾಗೂ ಒಗಟುಗಳಿಗಾಗಿ ನಮ್ಮ ಅತ್ರಿ ಪಾಠಶಾಲಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಡಬ್ಲ್ಯೂಡಬ್ಲ್ಯೂಡಬ್ಲ್ಯೂ ಡಾಟ್ ಅತ್ರಿಪಾಠಶಾಲಾ ಡಾಟ್ಕಾಂಗೆ ಭೇಟಿ ಕೊಡಿ ಧನ್ಯವಾದಗಳು